ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಉಪೇಂದ್ರ ಅವರ ಕೆಪಿಜೆಪಿ ಪಕ್ಷದ ಸಂಭಾವ್ಯ ಚುನಾವಣಾ ಪ್ರಣಾಳಿಕೆ ರಿಲೀಸ್ ಆಗಿದೆ. ಉಪೇಂದ್ರ ಅವರ ಕೆಪಿಜೆಪಿ ಪಕ್ಷದ ಸಂಭಾವ್ಯ ಚುನಾವಣಾ ಪ್ರಣಾಳಿಕೆ ರಿಲೀಸ್ ಆಗಿದೆ. ಕರ್ನಾಟಕದ ಪ್ರಜ್ಞಾವಂತ ಮತದಾರರನ್ನು ಸೆಳೆಯಲು ಹಲವು ಯೋಜನೆಯನ್ನು ಘೋಷಿಸಲಾಗಿದೆ. ಸಂಪೂರ್ಣ ಪಾರದರ್ಶಕ ಆಡಳಿತದ ಭರವಸೆಯನ್ನು ಕೊಟ್ಟಿದ್ದಾರೆ ಉಪೇಂದ್ರ. ಸರಳ ಹೊಣೆಗಾರಿಕೆಯುಳ್ಳ ಮಿತವ್ಯಯಿ ಆಡಳಿತದ ಭರವಸೆಯನ್ನು ಉಪೇಂದ್ರ ನೀಡಿದ್ದಾರೆ. ಪ್ರಜೆಗಳ ನೇರ ಸಂಪರ್ಕಕ್ಕಾಗಿ ಸರ್ಕಾರದ್ದೇ ಪ್ರತ್ಯೇಕ ಟಿವಿ ಚಾನೆಲ್ ಅನ್ನು ಓಪನ್ ಮಾಡೋದಾಗಿ ಉಪೇಂದ್ರ ಅವರು ಹೇಳಿಕೊಂಡಿದ್ದಾರೆ. ಪ್ರತಿ ಇಲಾಖೆಗೂ ತನ್ನದೇ ಆದಂತಹ ಫೇಸ್ಬುಕ್ ಟ್ವಿಟರ್ ಅಕೌಂಟ್ ಅನ್ನು ನೀಡಲಾಗುತ್ತಂತೆ. ಮೊಬೈಲ್ ಮೂಲಕವೇ ಸರ್ಕಾರಕ್ಕೆ ತಮ್ಮ ದೂರನ್ನು ಕೊಡಲು ಅಪ್ಲಿಕೇಶನ್ ಅನ್ನು ಸಹ ಸಿದ್ಧಪಡಿಸ್ತಾರಂತೆ ಉಪೇಂದ್ರ. ಸಕಾಲಕ್ಕೆ ಸ್ಪಂದಿಸದ ಜನಪ್ರತಿನಿಧಿಗಳಿಗೆ ಪುರಸ್ಕಾರ ಮತ್ತು ಅಂಕವನ್ನು ನೀಡಲಾಗುತ್ತೆ. ಆ ಅಂಕಗಳೇ ಮತ್ತೆ ಮುಂದೆ ಚುನಾವಣೆಗೆ ಸ್ಪರ್ಧಿಸೋದಿಕ್ಕೆ ಮಾನದಂಡ ಅಂತ ಉಪೇಂದ್ರ ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಿಸಿರುವಂಥದ್ದು. ಸರ್ಕಾರಿ ನೌಕರರಿಗೆ ಹುದ್ದೆಗನುಸಾರವಾಗಿ ಏಕರೂಪ ಸಮವಸ್ತ್ರ, ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯ, ವಿಧಾನಸೌಧದಲ್ಲಿ ನಡೆಯುವುದನ್ನು ಪರದೆ ಮೇಲೆ ನೋಡಬಹುದಂತೆ ಸಾರ್ವಜನಿಕರು, ಪಾರದರ್ಶಕ ಆಡಳಿತ ನೀಡಲು ಪ್ರತಿಯೊಂದು ಟಿವಿಯಲ್ಲೂ ಸಹ ನೇರ ಪ್ರಸಾರವನ್ನು ಬಿತ್ತರಿಸ್ತಾರಂತೆ ಉಪೇಂದ್ರ. ಈ ಎಲ್ಲ ಅಂಶಗಳು ಉಪೇಂದ್ರ ಅವರು ಘೋಷಣೆ ಮಾಡಿರ್ತಕ್ಕಂಥ ಪ್ರಣಾಳಿಕೆಯಲ್ಲಿದೆ. 24 ವಿಶೇಷ ಭರವಸೆಯನ್ನ ಕೊಟ್ಟಿದ್ದಾರೆ ಕೆಪಿಜೆಪಿ ಸಂಸ್ಥಾಪಕ ನಟ ಉಪೇಂದ್ರ. ಎಸ್, ಉಪೇಂದ್ರ ಅವರ ಕೆಪಿಜೆಪಿ ಪಕ್ಷದ ಸಂಭಾವ್ಯ ಚುನಾವಣಾ ಪ್ರಣಾಳಿಕೆ ಇದೀಗ ರಿಲೀಸ್ ಆಗಿದೆ. ಕರ್ನಾಟಕ ಪ್ರಜ್ಞಾವಂತ ಮತದಾರರನ್ನ ಸೆಳೆಯಲು ಉಪೇಂದ್ರ ಹಲವು ಯೋಜನೆಯನ್ನ ಘೋಷಿಸಿದ್ದಾರೆ. ಸಂಪೂರ್ಣ ಪಾರದರ್ಶಕ ಆಡಳಿತದ ಭರವಸೆಯನ್ನ ಉಪೇಂದ್ರ ಕೊಟ್ಟಿದ್ದಾರೆ. ಸರಳ ಹೊಣೆಗಾರಿಕೆಯುಳ್ಳ ಮಿತವ್ಯಯಿ ಆಡಳಿತದ ಭರವಸೆಯನ್ನ ನಟ ಉಪೇಂದ್ರ ನೀಡಿದ್ದಾರೆ. ಪ್ರಜೆಗಳ ನೇರ ಸಂಪರ್ಕಕ್ಕಾಗಿ ಸರ್ಕಾರದ್ದೇ ಪ್ರತ್ಯೇಕ ಟಿವಿ ಚಾನೆಲ್ ಅನ್ನ ಓಪನ್ ಮಾಡ್ತಾರಂತೆ. ಪ್ರತಿ ಇಲಾಖೆಗೂ ತನ್ನದೇ ಆದಂತಹ ಫೇಸ್ಬುಕ್ ಟ್ವಿಟರ್ ಅಕೌಂಟ್ ಹೊಂದಲಾಗುತ್ತೆ. ಮೊಬೈಲ್ ಮೂಲಕವೇ ಸಾರ್ವಜನಿಕರು ತಮ್ಮ ದೂರನ್ನ ಸಲ್ಲಿಸಬಹುದು. ಅದಕ್ಕಾಗಿ ನೂತನವಾದಂತಹ ಅಪ್ಲಿಕೇಶನ್ ಅನ್ನು ಸಹ ಬಿಡುಗಡೆ ಮಾಡ್ತಾರಂತೆ ಉಪೇಂದ್ರ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ನ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಉಪೇಂದ್ರ ಅವರ ಸಾರಥ್ಯದ ಕೆಪಿಜೆಪಿ ಪಕ್ಷ ಚುನಾವಣೆಗೆ ಸ್ಪರ್ಧಿಸುತ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆಗಳೇ ಇರುವಂತಹ ಸಂದರ್ಭದಲ್ಲಿ ಉಪೇಂದ್ರ ಅವರು ತಮ್ಮ ಪಕ್ಷದ ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿದ್ದಾರೆ. ಪ್ರಣಾಳಿಕೆಯಲ್ಲಿ ಯಾವೆಲ್ಲ ಅಂಶಗಳು ಒಳಗೊಂಡಿವೆ? ಖಂಡಿತವಾಗೂ ಶಿವಶಂಕರ್, ಇದೀಗ ಏನು ಉಪೇಂದ್ರ ಅವರು ಕೆಪಿಜೆಪಿ ಪಕ್ಷವನ್ನ ಕಟ್ಟಿದ ಬಳಿಕ ಅವರು ಜನಸಾಮಾನ್ಯರ ಜೊತೆ ಬೆರೆಯೋದಿಲ್ಲ ಅನ್ನುವಂತಹ ಒಂದು ಆರೋಪವನ್ನ ಈಗಾಗಲೇ ಪ್ರತಿಪಕ್ಷಗಳು ಕೂಡ ಮಾಡಿದ್ರು, ಜೊತೆಗೆ ಒಂದು ರೀತಿಯ ವ್ಯಂಗ್ಯವನ್ನು ಕೂಡ ಮಾಡಿದ್ರು. ಆದ್ರೆ ಇದೀಗ ಅದಕ್ಕೆ ಎಲ್ಲವನ್ನು ಪ್ರತ್ಯುತ್ತರವನ್ನ ಈ ಪ್ರಣಾಳಿಕೆ, ಸಂಭಾವ್ಯ ಪ್ರಣಾಳಿಕೆಯ ಮೂಲಕ ಉಪೇಂದ್ರ ಅವರು ಕೊಡ್ತಾ ಇದ್ದಾರಾ ಅನ್ನುವಂತ ಒಂದು ಪ್ರಶ್ನೆ ಈಗ ಎದುರಾಗಿರುವಂತದ್ದು. ಯಾಕೆಂದ್ರೆ ಒಂದು ಕಡೆ ತಾವು ಏನು ಈ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ, ಇದರಲ್ಲಿ ಸರಳವಾದಂತ ಅಂಶಗಳನ್ನ ಅಂದ್ರೆ ಜನರಿಗೆ ನೇರವಾಗಿ ತಲುಪುವಂತ ಒಂದು ಅಂಶಗಳನ್ನ ಸೇರಿಸುವ ಮೂಲಕ ಸರಳವಾಗಿ ಮಾಡಿರುವಂತದ್ದು ಒಂದು ಕಡೆ, ಆದ್ರೆ ಮತ್ತೊಂದು ಕಡೆ ಇದನ್ನ ಹೈಫೈ ಮಾಡಿರುವಂತದ್ದು ಅಂದ್ರೆ ಪ್ರಣಾಳಿಕೆಯಲ್ಲಿ ಹೈಫೈ ವ್ಯವಸ್ಥೆಯನ್ನು ಕೂಡ ಮಾಡಿರುವುದು, ಇದೆಲ್ಲ ಒಂದು ಕಡೆ ಸಾಕಷ್ಟು ಒಂದು ಗೊಂದಲಕ್ಕೂ ಕೂಡ ಕಾರಣವಾಗುವಂತದ್ದು. ಯಾಕೆಂದ್ರೆ ಒಂದು ಕಡೆ ಜನರಿಗೆ ಹತ್ತಿರವಾಗುವಂತ ಹಿನ್ನೆಲೆಯಲ್ಲಿ ಹಲವು ಅಂಶಗಳನ್ನ ಈ ಒಂದು ಪ್ರಣಾಳಿಕೆಯಲ್ಲಿ ಸೇರಿಸುವ ಮೂಲಕ ಉಪೇಂದ್ರ ಜನರ ಮನಸ್ಸನ್ನ ಗೆಲ್ಲುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಅದೇ ಪ್ರಣಾಳಿಕೆಯಲ್ಲಿ ಹೈಫೈ ಅಂದ್ರೆ ಎಲ್ಲವನ್ನೂ ಕೂಡ ಮೊಬೈಲ್ ವ್ಯವಸ್ಥೆಯ ಮೂಲಕ ಮತ್ತೆ ಈ ವ್ಯವಸ್ಥೆಯ ಮೂಲಕ ಏನು ಮಾಡೋದಕ್ಕೆ ಹೊರಟಿದ್ದಾರೆ, ಇದು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಇರುವಂತಹ ಜನಸಾಮಾನ್ಯರನ್ನ ತಲುಪೋದಕ್ಕೆ ಸಾಧ್ಯವಾಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಈಗ ವ್ಯಕ್ತವಾಗುತ್ತೆ. ಯಾಕೆಂದ್ರೆ ಹಳ್ಳಿಗಾಡಿನಲ್ಲಿರುವಂತಹ ಜನಸಾಮಾನ್ಯರು ಈ ಒಂದು ಮೊಬೈಲ್ ನಲ್ಲಿ ಈ ಒಂದು ಅಂಶಗಳನ್ನ ನೋಡೋದಕ್ಕೆ, ಜೊತೆಗೆ ಅಧಿಕಾರಿಗಳ ಜೊತೆ ಇರ್ಬೋದು, ಸರ್ಕಾರದ ಜೊತೆ ಯಾವ ರೀತಿಯಾಗಿ ವ್ಯವಹರಿಸ್ತಾರೆ ಅನ್ನುವಂತಹ ಒಂದು ಪ್ರಶ್ನೆಗಳನ್ನು ಕೂಡ ಇಲ್ಲಿ ಹಾಕಿಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಅವರು ಮಾಡಿರುವಂತದ್ದು ಜನರ ಜೊತೆ ನೇರವಾಗಿ ನಾವು ಸಂಭಾಷಣೆಯನ್ನ ಮಾಡೋದಕ್ಕೆ, ಜೊತೆಗೆ ಅಧಿಕಾರಿಗಳ ಜೊತೆ ಅವರು ಮುಖ್ಯವಾದ ಸಮಸ್ಯೆಗಳನ್ನಿರ್ಬೋದು, ಅವರಿಗೆ ಬೇಕಾದಂತ ಯೋಜನೆಗಳನ್ನ ಪಡೆದುಕೊಳ್ಳಬೇಕಿರ್ಬೋದು, ಅವರು ಮುಕ್ತವಾಗಿ ಅಧಿಕಾರಿಗಳ ಜೊತೆ ಮಾತನಾಡೋದಕ್ಕೆ
ಒಂದು ವ್ಯವಸ್ಥೆಯನ್ನ ಮಾಡ್ತೇವೆ ಅನ್ನುವಂತ ಒಂದು ಪ್ರಣಾಳಿಕೆಯಲ್ಲಿ ಏನ್ ಸೇರಿಸಿದ್ದಾರೆ, ಇದು ಎಷ್ಟರ ಮಟ್ಟಿಗೆ ಕಾರ್ಯಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಶಿವಶಂಕರ್. ಆದರೆ ಒಟ್ಟಾರೆ ಅವರ ಒಂದು ಆಲೋಚನೆ ಮತ್ತೆ ಏನು ಸಿದ್ಧಾಂತಗಳನ್ನ ಇಟ್ಕೊಂಡು ಅವರು ಈಗ ಈ ಒಂದು ಪ್ರಣಾಳಿಕೆಯಲ್ಲಿ ಬಿಂಬಿಸೋದಕ್ಕೆ ಹೊರಟಿದ್ದಾರೆ. ಅಂತಿಮವಾಗಿ ಅಧಿಕೃತವಾದಂತ ಒಂದು ಪ್ರಣಾಳಿಕೆಯನ್ನ ಏನು ಹೊರಡುತ್ತಾರೆ ಅದರಲ್ಲೂ ಕೂಡ ಇದೇ ಅಂಶಗಳನ್ನ ಸೇರಿಸ್ತಾರಾ ಇಲ್ಲ ಕೆಲವೊಂದು ಮಾರ್ಪಾಡುಗಳನ್ನು ಕೂಡ ಮಾಡ್ತಾರಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡ್ಬೇಕಾಗತ್ತೆ ಶಿವಶಂಕರ್. ಆದ್ರೆ ಸದ್ಯದ ಮಟ್ಟಿಗೆ ಈ ಒಂದು ಪ್ರಣಾಳಿಕೆ ಸರಳವಾದಂತಹ ಪ್ರಣಾಳಿಕೆ ಅಂತಾನೆ ಹೇಳ್ಬೇಕಾಗತ್ತೆ. ಎಸ್, ಓಕೆ ಶಿವಕುಮಾರ್, ಖಂಡಿತ ಈ ಒಂದು ಎಲ್ಲ ಅಂಶಗಳನ್ನ ಗಮನಿಸಿದ್ರೆ ತುಂಬಾ ಸಿಂಪಲ್ ಆಗಿರ್ತಕ್ಕಂಥದ್ದು ಆಮಿಷಗಳು, ದೊಡ್ಡ ಮಟ್ಟದ ಆಮಿಷಗಳು ಇದರಲ್ಲಿ ಕಂಡು ಬರ್ತಾ ಇಲ್ಲ. ಅಂದ್ರೆ ನಿಜಕ್ಕೂ ಇದು ಜನಸಾಮಾನ್ಯರನ್ನ ಮುಟ್ಟುತ್ತಾ ಅನ್ನುವಂಥ ಒಂದು ಪ್ರಶ್ನೆ. ಇಲ್ಲ, ಖಂಡಿತವಾಗ್ಲೂ ಅದನ್ನೇ ಹೇಳಿದ್ದು ಶಿವಶಂಕರ್. ಯಾಕಂದ್ರೆ ಈ ಒಂದು ಪ್ರಣಾಳಿಕೆಯಲ್ಲಿ ಅವರು ಸೂಚಿಸಿರುವಂತ ಅಂಶಗಳು ಗ್ರಾಸ್ ರೂಟ್ ಲೆವೆಲ್ ಅಂದ್ರೆ ಗ್ರಾಮೀಣ ಭಾಗದ ಜನರನ್ನ ಎಷ್ಟರ ಮಟ್ಟಿಗೆ ತಲುಪುತ್ತವೆ ಅನ್ನುವಂತ ಒಂದು ಪ್ರಶ್ನೆ ಕೂಡ ಹಾಕಿಕೊಳ್ಳಬೇಕಾಗತ್ತೆ. ಸೊ ಜನರು ಕೂಡ ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ತೋರಿಸ್ತಾರೆ, ಜೊತೆಗೆ ಇದು ಎಷ್ಟರ ಮಟ್ಟಿಗೆ ಕಾರ್ಯಸಾಧುವಾಗತ್ತೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಪ್ರಶ್ನೆಯನ್ನ ಎತ್ತಬೇಕಾಗತ್ತೆ. ಆದ್ರೆ ಇದೆಲ್ಲವೂ ಕೂಡ ಏನು, ಈಗ ಉಪೇಂದ್ರ ಅವರು ಈಗ ಜನಸಾಮಾನ್ಯರ ಮಧ್ಯೆ ಹೋದರೆ ಬರೀ ಮಾಧ್ಯಮಗಳ ಮುಂದೆ ಸಾಮಾಜಿಕ ಜಾಲತಾಣದ ಮುಂದೆ ಈ ಒಂದು ಪ್ರಣಾಳಿಕೆಗಳನ್ನ ಬಿಡುವಂಥದ್ದು, ಜೊತೆಗೆ ಅದನ್ನ ಅಂದ್ರೆ ಈ ಒಂದು ಎಲ್ಲ ಅಂಶಗಳನ್ನು ಕೂಡ ನಾವು ಮಾಡ್ತೇವೆ, ನಿಮ್ಗೆ ಇಂಥ ಒಂದು ತರಬೇತಿಯಾದಂತ ಆಡಳಿತವನ್ನ ಕೊಡ್ತೇವೆ, ಒಂದು ಉತ್ತಮವಾದಂತ ಒಂದು ವ್ಯವಸ್ಥೆಯನ್ನ ಅಧಿಕಾರವನ್ನ ನಾವು ಕೊಡ್ತೇವೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಪ್ರಶ್ನಿಸಬೇಕಾಗತ್ತೆ. ಯಾಕೆಂದ್ರೆ ಜನರ ಮಧ್ಯೆ ಹೋದಾಗಷ್ಟೇ ಇದು ಯಾಕೆಂದ್ರೆ ಒಳ್ಳೆಯ ಎಫೆಕ್ಟ್ ಬೀಳುವಂಥದ್ದು. ಯಾಕೆಂದ್ರೆ ಎಲ್ಲ ಒಂದು ಕಡೆ ಕುಳಿತು ಮಾಧ್ಯಮಗಳ ಮೂಲಕ ಸಾಮಾಜಿಕ ಜಾಲತಾಣದ ಮೂಲಕ ಜನರನ್ನ ತಲುಪ್ತೇವೆ ಅನ್ನುವಂತ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಇದು ಎಲ್ಲ ಒಂದು ಕಡೆ ಸಫಲವಾಗತ್ತಾ ಇಲ್ಲ ವಿಫಲವಾಗತ್ತಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸುವಂತದ್ದು ಶಿವಶಂಕರ್. ಎಸ್ ಶಿವಕುಮಾರ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.